Shock. Shock andre enu? It is a condition of cardiovascular collapse leading to inadequate tissue perfusion, resulting in decreased oxygen supply to the tissues, decreased inadequate metabolic need to the tissues, inadequate removal of metabolic wastes from the tissues. So, idu henge artha maadkobekandre, idu ondu tissue an itkori. ಇದು ಒಂದು ಟಿಶ್ಯೂ ಅನ್ ಇಟ್ಕೊರಿ. ಈಗ ಇದಕ್ಕೊಂದು ಬ್ಲಡ್ ಸಪ್ಲೈ ಇದೆ ಅನ್ ಇಟ್ಕೊರಿ. ಈ ಬ್ಲಡ್ ಸಪ್ಲೈ ಕಮ್ಮಿ ಆಗಿಬಿಟ್ಟಿದೆ, ಈ ಬ್ಲಡ್ ಸಪ್ಲೈ ಈ ಟಿಶ್ಯೂ ಕಮ್ಮಿ ಆಗಿದೆ. ಸೊ ಪರ್ಫ್ಯೂಷನ್ ಈ ಟಿಶ್ಯೂಗೆ ಕಮ್ಮಿ ಆಗಿದೆ. ಸೊ ಅವಾಗ ಈ ಟಿಶ್ಯೂಗೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗಿದೆ, ನ್ಯೂಟ್ರಿಷನ್ ಕಮ್ಮಿ ಆಗಿದೆ, ಪ್ಲಸ್ ಇದರಲ್ಲಿ ಇರೋ ವೇಸ್ಟ್ ಎಲ್ಲ ಹೊರಗಡೆ ತೊಗೊಂಡು ಹೋಗ್ಬೇಕಲ್ಲ, ಅದು ತೊಗೊಂಡು ಹೋಗ್ತಾ ಇಲ್ಲ. ಸೊ ಇಲ್ಲಿ ವೇಸ್ಟ್ಸ್ ಎಲ್ಲ ತುಂಬ ಆಗಿಬಿಟ್ಟಿದಾವೆ, ರಿಮೂವಲ್ ಆಫ್ ವೇಸ್ಟ್ ಇನ್ಅಡಿಕ್ವೇಟ್ ಆಗಿದೆ. ಇದಕ್ಕೆ ನಾವೇನಂತೀವಿ? ಶಾಕ್ ಅನ್ನು ಅಂತೀವಿ. ಸೊ ನೆಕ್ಸ್ಟ್, ಶಾಕ್ ಅಲ್ಲಿ ಮೂರು ಸ್ಟೇಜಸ್ ಇದಾವೆ, ಇಲ್ಲನ ನಾವು ಅವಗೆ ಫೇಸಸ್ ಅನ್ನು ಅಂತೀವಿ. ಸೊ ಅದರಲ್ಲಿ ಮೂರು ಫೇಸಸ್ ಏನು ನಾವು ಹಿಂಗೆ ಕ್ಲಾಸಿಫೈ ಮಾಡ್ಬೋದು: ಇನಿಷಿಯಲ್ ಶಾಕ್, ಪ್ರೋಗ್ರೆಸಿವ್ ಶಾಕ್, ಇರಿವರ್ಸಬಲ್ ಶಾಕ್, ಇಲ್ಲನ ಫೇಸ್ ಒನ್, ಫೇಸ್ ಟೂ, ಫೇಸ್ ತ್ರೀ. ಫೇಸ್ ಒನ್ ಯೂಶಲಿ ಕಾಂಪನ್ಸೇಟೆಡ್ ಇರ್ತದೆ, ಫೇಸ್ ಟೂ ಡಿಕಾಂಪನ್ಸೇಟೆಡ್ ಅಂಡ್ ಬಟ್ ರಿವರ್ಸಬಲ್ ಇರ್ತದೆ. ಇದು ಡಿಕಾಂಪನ್ಸೇಟೆಡ್ ಅಂಡ್ ಇರಿವರ್ಸಬಲ್ ಇರ್ತದೆ. ಯೂಶ್ವಲಿ ಇಲ್ಲಿ ನಾವು ಆರ್ಗನ್ ಫಂಕ್ಷನ್ ನೋಡುವುದಿಲ್ಲ, ಆರ್ಗನ್ ಫಂಕ್ಷನ್ ಈಸ್ ಮೇಂಟೈನ್ಡ್. ಸೊ ಏನಾಗ್ತದನ್ನ, ಓನ್ಲಿ ಬ್ಲಡ್ ಸಪ್ಲೈ ಕಮ್ಮಿ ಆಗಿಬಿಟ್ಟಿರ್ತದೆ ಆರ್ಗನ್ಸ್ಗೆ, ಪರ್ಫ್ಯೂಷನ್ ಕಮ್ಮಿ ಆಗಿಬಿಟ್ಟಿರ್ತದೆ ಅಷ್ಟೇ. ಇಲ್ಲಿ ಇಲ್ಲಿ ಏನಾಗ್ಬಿಟ್ಟಿರ್ತದೆ, ಇಲ್ಲಿ ಹೈಪೋ, ತುಂಬಾನೇ ಹೈಪೋ ಪರ್ಫ್ಯೂಷನ್ ಆಗಿಬಿಟ್ಟಿರ್ತದೆ ಆಫ್ ದ ಟಿಶ್ಯೂಸ್ ಇಸ್ ಸೀನ್. ಮೀನ್ಸ್ ಬ್ಲಡ್ ಸಪ್ ಪರ್ಫ್ಯೂಷನೇ ಕರೆಕ್ಟಾಗಿ ಆಗ್ತಾ ಇಲ್ಲ, ಆಕ್ಸಿಜನ್ ಸಪ್ಲೈಯೇ ಕಮ್ಮಿ ಆಗಿಬಿಟ್ಟಿರ್ತದೆ. ರಿಕವರಿ ಆನ್ ಟ್ರೀಟ್ಮೆಂಟ್ ಈಸ್ ಪಾಸಿಬಲ್, ಆನಾ ಈ ಕಂಡೀಷನಲ್ಲಿ ರಿಕವರಿ ಈಸ್ ಪಾಸಿಬಲ್. ಫೇಸ್ ತ್ರೀ ಅಂದರೆ ಇರಿವರ್ಸಬಲ್ ಶಾಕ್ ಹ್ಯಾಸ್ ಪ್ರೋಗ್ರೆಸ್ ಟು ಅ ಸ್ಟೇಜ್ ವೇರ್ ಟ್ರೀಟ್ಮೆಂಟ್ ಫೇಲ್ಸ್, ಮೀನ್ಸ್ ಮಲ್ಟಿಪಲ್ ಆರ್ಗನ್ ಫೇಲಿಯರ್ ಆಗಿಬಿಟ್ಟಿದೆ, ಡೆತ್ ಈಸ್ ಇಮಿನೆಂಟ್. ಇಲ್ಲಿ ನೀವು ಟ್ರೀಟ್ಮೆಂಟ್ ಕೊಟ್ಟಾಲೂ ಇದು ವಾಪಸ್ ಈ ಕಂಡೀಷನ್ ಇಂದ ತರಲಿಕ್ಕೆ ಆಗೋದಿಲ್ಲ. ಸೊ ಈಗ ನಾವು ಹೋಗ್ತೀವಿ ಪ್ಯಾಥೋಫಿಸಿಯಾಲಜಿ ಆಫ್ ಶಾಕ್. ತುಂಬ ಸಿಂಪಲ್ ವೇ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದು ನಾನು. ಸೊ ನಿಮ್ಗೆ ಇದು ಅರ್ಥ ಆಗಬೇಕು. ಇದು ಹಾರ್ಟು, ಇದು ಹಾರ್ಟ್ ನಿಮ್ಗೆ ಗೊತ್ತಿದೆ, ಲೆಫ್ಟ್ ಏಟ್ರಿಯಂ, ರೈಟ್ ಏಟ್ರಿಯಂ, ಲೆಫ್ಟ್ ವೆಂಟ್ರಿಕಲ್, ರೈಟ್ ವೆಂಟ್ರಿಕಲ್, ಇದು ಅಯೋರ್ಟ, ಇದು ಇನ್ಫೀರಿಯರ್ ವೀನಾಕಾವ, ಸುಪೀರಿಯರ್ ವೀನಾಕಾವ. ಸೊ ಇಲ್ಲಿ ಏನಾಗ್ತದೆ, ಫಸ್ಟ್ ಇವು ಎರಡು ಬ್ಲಡ್ ತರ್ತಾವೆ, ಇಂಪ್ಯೂರ್ ಬ್ಲಡ್ಡು, ಇದು ಲಂಗ್ಸ್ಗೆ ಹೋಗಿ ಆಕ್ಸಿಜನೇಟೆಡ್ ಆಗಿ ಇಲ್ಲಿ ಬಂದು ಮತ್ತು ಇಲ್ಲಿಂದ ಅಯೋರ್ಟಾ ದ್ವಾರ ಪೂರಾ ಬಾಡಿಗೆ ಬ್ಲಡ್ ಹೋಗ್ತದೆ. ಸೊ ಈಗ ನಾರ್ಮಲಿ ಏನಾಗಿದೆ ಶಾಕಲ್ಲಿ, ಪ್ಯಾಥೋಫಿಸಿಯಾಲಜಿಯಲ್ಲಿ ಏನಾಗಿದೆ, ಎಫೆಕ್ಟಿವ್ ಸರ್ಕ್ಯುಲೇಟ್, ಡಿಕ್ರೀಸ್ಡ್ ಎಫೆಕ್ಟಿವ್ ಸರ್ಕ್ಯುಲೇಟಿಂಗ್ ವಾಲ್ಯೂಮ್ ಆಫ್ ದ ಬ್ಲಡ್. ಅದಕ್ಕೆ ಅರ್ಥ ಏನು, ಇಲ್ಲಿಂದ ಬ್ಲಡ್ಡು ಏನು ಬಾಡಿ ಪೂರಾ ಬಾಡಿಯಲ್ಲಿ ಸರ್ಕ್ಯುಲೇಟ್ ಆಗಲಿಕ್ಕೆ ಕಳಿಸ್ತಾ ಇದೆ, ಆ ಬ್ಲಡ್ಡು ಕಡಿಮೆ ಆಗಿಬಿಟ್ಟಿದೆ. ಬಾಡಿಯಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರೋದು ಬೇರೆ ಆರ್ಗನ್ಸ್ಗೆಲ್ಲ ಹೋಗುವ ಬ್ಲಡ್ಡು ಕಮ್ಮಿ ಆಗಿಬಿಟ್ಟಿದೆ. ಯಾವಾಗ ಅದು ಕಮ್ಮಿ, ಬೇರೆ ಆರ್ಗನ್ಸ್ಗೆಲ್ಲ ಬ್ಲಡ್ ಕಮ್ಮಿ ಆಗಿಬಿಡ್ತದೆ, ಡಿಕ್ರೀಸ್ ವೀನಸ್ ರಿಟರ್ನ್ ಟು ದ ಹಾರ್ಟ್, ಅವಾಗ ಬೇರೆ ಆರ್ಗನ್ಸ್ ಕಮ್ಮಿ ಆಗಿದೆಯಲ್ಲ ಬ್ಲಡ್ ಹೋಗೋದು, ಅವಾಗ ಇಲ್ಲಿ ಈ ಬ್ಲಡ್ ಇಲ್ಲಿ ಬರೋದು ವೀನಸ್ ರಿಟರ್ನ್ ಟು ದ ಹಾರ್ಟು ಏನಾಗ್ಬಿಡ್ತದೆ, ಡಿಕ್ರೀಸ್ ಆಗಿಬಿಡ್ತದೆ. ಯಾವಾಗ ವೀನಸ್ ರಿಟರ್ನ್ ಟು ಹಾರ್ಟ್ ಡಿಕ್ರೀಸ್ ಆಗ್ತದೆ, ಕಾರ್ಡಿಯಾಕ್ ಔಟ್ಪುಟ್ ಡಿಕ್ರೀಸ್ ಆಗ್ತದೆ, ಮೀನ್ಸ್ ಇಲ್ಲಿ ವಾಪಸ್ ಬರೋ ಬ್ಲಡ್ಡು ಕಮ್ಮಿ ಆಗ್ತದೆ. ಸೊ ಇಲ್ಲಿಂದ ಪ್ಲಂಪ್ ಆಗುವ ಬ್ಲಡ್ಗೆ ಕಾರ್ಡಿಯಾಕ್ ಔಟ್ಪುಟ್ ಅಂತಾರೆ, ಅದು ಕಮ್ಮಿ ಆಗಿಬಿಟ್ಟಿದೆ. ಸೊ ಅದು ಕಮ್ಮಿ ಆಗಿಬಿಟ್ಟಿದೆ ಅನ್ನೋ ಡಿಕ್ರೀಸ್ಡ್ ಬ್ಲಡ್ ಫ್ಲೋ ಆಗಿಬಿಟ್ಟಿದೆ, ಡಿಕ್ರೀಸ್ ಬ್ಲಡ್ ಫ್ಲೋ ಆಗಿಬಿಟ್ಟು ಡಿಕ್ರೀಸ್ ಸಪ್ಲೈ ಆಫ್ ಆಕ್ಸಿಜನ್ ಟು ದ ಟಿಶ್ಯೂಸ್ ಆಗಿದೆ, ಟಿಶ್ಯೂಸ್ಗೆ ಅನಾಕ್ಸಿಯಾ ಮೀನ್ಸ್ ಆಕ್ಸಿಜನ್ ಇಲ್ಲ. ಸೊ ಎಲ್ಲ ಟಿಶ್ಯೂಸ್ ಏನಾಗ್ಬಿಟ್ಟಾವ, ಆರ್ಗನ್ಸು ಶಾಕ್ ಅಲ್ಲಿ ಹೋಗಿದಾವ. ಇದು ಪ್ಯಾಥೋಫಿಸಿಯಾಲಜಿ ಆಫ್ ಶಾಕ್. ಈಗ ನಾವು ಹೋಗ್ತೀವಿ ಈಟಿಯಾಲಜಿ. ಈಟಿಯಾಲಜಿ ಅಂದ್ರೆ ಏನು, ಕಾಸಸ್. ಸೊ ವಾಟ್ ಆರ್ ಆಲ್ ದ ಕಂಡೀಷನ್ಸ್ ವಿಚ್ ಲೀಡ್ ಟು ಶಾಕ್? ಫಸ್ಟ್ ಕಂಡೀಷನ್ಸ್ ಲೀಡಿಂಗ್ ಟು ಹೈಪೋವಲೀಮಿಯಾ. ಹೈಪೋವಲೀಮಿಯಾ ಅಂದ್ರೇನು, ಬ್ಲಡ್ ಇನ್ ದ ಬಾಡಿ ಹ್ಯಾಸ್ ಡಿಕ್ರೀಸ್ಡ್, ವಾಲ್ಯೂಮ್ ಆಫ್ ಬ್ಲಡ್ ಇನ್ ದ ಬಾಡಿ ಈಸ್ ಡಿಕ್ರೀಸ್ಡ್. ಸೊ ಯಾವ ಕಂಡೀಷನ್ಸ್ ಹಂಗಿರ್ತಾವ, ಹೆಮರೇಜ್, ಬ್ಲಡ್ ಬಾಡಿಯಿಂದ ಬ್ಲೀಡಿಂಗ್ ಆಗ್ತಾ ಇದೆ ಎಲ್ಲೋ, ಎಕ್ಸಸ್ ಡಯೇರಿಯಾ, ಫ್ಲೂಯಿಡ್ ಲಾಸ್ ಆಗಿದೆ, ಎಕ್ಸಸ್ ವಾಮಿಟಿಂಗ್ ಅವಾಗೂ ಫ್ಲೂಯಿಡ್ ಲಾಸ್ ಆಗಿದೆ, ಬರ್ನ್ಸ್, ಬರ್ನ್ಸ್ ಅಲ್ಲಿನೂ ತುಂಬ ಫ್ಲೂಯಿಡ್ ಲಾಸ್ ಆಗ್ತಿದೆ. ಸೊ ದೀಸ್ ಆಲ್ ವಿಲ್ ಕಾಸ್ ಡಿಕ್ರೀಸ್ಡ್ ಬ್ಲಡ್ ಇನ್ ದ ಬಾಡಿ ಆರ್ ಹೈಪೋವಲೀಮಿಯಾ. ನೆಕ್ಸ್ಟ್ ಕಾರ್ಡಿಯಾಕ್ ಕಂಡೀಷನ್ಸ್, ಮಯೋಕಾರ್ಡಿಯಲ್ ಇನ್ಫಾಕ್ಷನ್, ಹಾರ್ಟ್ ಕೆಲಸ ಮಾಡ್ತಾ ಇಲ್ಲ, ಅವಾಗೂ ಕಾರ್ಡಿಯಾಕ್ ಔಟ್ಪುಟ್ ಏನಾಗ್ಬಿಡ್ತದೆ, ಕಮ್ಮಿ ಆಗಿಬಿಡ್ತದೆ, ಅವಾಗೂ ಬೇರೆ ಬೇರೆ ಆರ್ಗನ್ಸ್ಗೆ ಬ್ಲಡ್ ಹೋಗೋದಿಲ್ಲ. ಡಿಸ್ಅರಿಥಿಮಿಯಾಸ್ ಅಂದರೆ ಹಾರ್ಟ್ ನಾರ್ಮಲ್ ಆಗಿ ಲಬ್ಡಬ್ ಅಂತ ಫಂಕ್ಷನ್ ಆಗ್ಬೇಕು, ಅಲ್ಲಿ ಪಟ ಹಂಗೆ ಬೇರೆ ಥರ ಹೊಡ್ಕೊತಿದೆ, ರಿದಮ್ ಅಲ್ಲಿ ಹೊಡ್ಕೊಳ್ಳೋದಿಲ್ಲ. ದೆನ್ ಕಾರ್ಡಿಯಾಕ್ ಇಂಜುರಿ, ಹಾರ್ಟ್ಗೆ ಏನಾವುದು ಇಂಜುರಿ ಆಯಿತು ಅಂದರೆ, ಇಂಜುರಿ ಟು ದ ಸ್ಪೈನಲ್ ಕಾರ್ಡ್, ಸ್ಪೈನಲ್ ಕಾರ್ಡ್ಗೆ ಇಂಜುರಿ ಆಗಿನಾಲು ಏನಾಗ್ತದೆ,
ಶಾಕ್ ಆಗ್ಬೋದು. ಎದಕ್ಕನ್ನ ಸ್ಪೈನಲ್ ಕಾರ್ಡ್ ಇಂದ ಇಂಪಲ್ಸಸ್ಸು ಏನಾಗ್ತಾವ್, ಬ್ರೈನ್ಗೆ ಹೋಗ್ತಾವ್. ಬ್ರೈನ್ ಅಲ್ಲಿ ಸೆಂಟರ್ಸ್ ಇರ್ತಾವ್ ವಿಚ್ ವಿಲ್ ಮೇಂಟೈನ್ ದ ರೆಸ್ಪಿರೇಟರಿ ರೇಟ್, ಕಾರ್ಡಿಯಾಕ್ ಔಟ್ಪುಟ್ ಇವೆಲ್ಲನೂ ಅಲ್ಲಿ ಆ ಸೆಂಟರ್ಸ್ ಫೇಲ್ ಆಗ್ಬಿಡ್ತಾವ್, ಸ್ಪೈನಲ್ ಕಾರ್ಡ್ ಫೇಲ್ ಆಗ್ಬಿಡ್ತಾನ. ಅವಾಗೂ ಬ್ಲಡ್ ಸಪ್ಲೈ ಟು ದ ಅದರ್ ಆರ್ಗನ್ಸ್ ವಿಲ್ ಡಿಕ್ರೀಸ್ ಅಂಡ್ ಶಾಕ್ ಕ್ಯಾನ್ ಪ್ರೋಗ್ರೆಸ್. ಅಲರ್ಜಿಕ್ ಆರ್ ಆನಫೈಲಾಕ್ಟಿಕ್ ರಿಯಾಕ್ಷನ್ಸ್ ಲೈಕ್ ಅಲರ್ಜಿಕ್ ರಿಯಾ ಇನ್ಸೆಕ್ಟ್ ಬೈಟ್ ಇಂಥವೆಲ್ಲಾನು ಸ್ವಲ್ಪ ಜನ ಸಣ್ಣ ಇನ್ಸೆಕ್ಟ್ ಬೈಟ್ ಆಗಿ ಇಲ್ಲ ಬೇರೆ ಏನೋ ಊಟ ಮಾಡಿರ್ತಾರೆ, ಎಕ್ಸ್ಪೆಷಲಿ ಈ ವೆಸ್ಟರ್ನ್ ಕಂಟ್ರೀಸಲ್ಲಿ ಒಂದು ಶೇಂಗಾ ತಿಂದುಬಿಟ್ಟಲು ಸತ್ತೋಗ್ಬಿಟ್ಟಿರ್ತಾರೆ ಅಂತ, ಅವೆಲ್ಲ ಆನಫೈಲಾಕ್ಟಿಕ್ ರಿಯಾಕ್ಷನ್ಸ್. ಅವಾಗೂ ಯೂಶ್ವಲಿ ಶಾಕಲ್ಲಿ ಹೋಗಿ ತೀರ್ಕೊಂಡು ಬಿಟ್ಟಿರ್ತಾರೆ. ಸಿವಿಯರ್ ಇನ್ಫೆಕ್ಷನ್ಸ್ ಆಫ್ ಗ್ರಾಮ್ ನೆಗೆಟಿವ್ ಆರ್ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ, ಇನ್ಫೆಕ್ಷನ್ ಸಿವಿಯರ್ ಆಗಿನೂ ಅವರು ಶಾಕಲ್ಲಿ ಹೋಗ್ಬೋದು. ಸೊ ಇವೆಲ್ಲ ಏನು ಮೇಜರ್ ಕಾಸಸ್ ಆಫ್ ಶಾಕ್. ಸೊ ಇದರಲ್ಲಿ ನಾವು ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಶಾಕ್ ಆರ್ ಟೈಪ್ಸ್ ಆಫ್ ಶಾಕ್ ನೋಡುವ. ಸೊ ಟೈಪ್ಸ್ ಆಫ್ ಶಾಕ್ ಅಲ್ಲಿ ನಾ ಇಂಪಾರ್ಟೆಂಟ್ ಒಂದು ಐದು ಟೈಪ್ ಕೊಟ್ಟಿದ್ದೀನಿ. ಹೈಪೋವೊಲಿಮಿಕ್ ಶಾಕ್ ಮೀನ್ಸ್ ಯಾವಾಗ ಬ್ಲಡ್ ವಾಲ್ಯೂಮ್ ಕಮ್ಮಿ ಆಗಿಬಿಟ್ಟು ಶಾಕ್ ಆಗಿದೆ ಅದೊಂದು ಟೈಪ್ ಆಫ್ ಶಾಕ್. ಸೆಪ್ಟಿಕ್ ಶಾಕ್ ವಾಲ್ಯೂಮ್ ಕಮ್ಮಿ ಆಗಿಲ್ಲ ಆನಾ ಇನ್ಫೆಕ್ಷನ್ ಇಂದ ಇದಾಗ್ತದೆ ಸೆಪ್ಟಿಕ್ ಶಾಕ್. ಕಾರ್ಡಿಯೋಜೆನಿಕ್ ಶಾಕ್ ಇಲ್ಲಿ ಹಾರ್ಟ್ ಪ್ರಾಬ್ಲಮ್ ಇಂದ ಏನಾಗ್ಬಿಡ್ತದೆ, ಲಾಸ್ ಆಫ್ ಕಾರ್ಡಿಯಾಕ್ ಕಾಂಟ್ರಾಕ್ಟಿಲಿಟಿ, ಕಾರ್ಡಿಯಾಕ್ ಔಟ್ಪುಟ್ ಡಿಕ್ರೀಸ್ ಆಗ್ತದೆ. ಈ ಪಾಯಿಂಟ್ಸ್ ನ ಎಕ್ಸ್ಪ್ಲೈನ್ ಮಾಡಿಲ್ಲ, ಸೊ ಈ ಪಾಯಿಂಟ್ಸ್ ಕೇಳಿಸ್ಕೋರಿ. ಕಾರ್ಡಿಯೋಜೆನಿಕ್ ಶಾಕ್ ಅಲ್ಲಿ ಮೇನ್ ಏನಾಗ್ತಾ ಇದೆ, ಕಾರ್ಡಿಯಾಕ್ ಕಾಂಟ್ರಾಕ್ಟಿಲಿಟಿ ಲಾಸ್ ಆಗಿಬಿಟ್ಟು ಕಾರ್ಡಿಯಾಕ್ ಔಟ್ಪುಟ್ ಕಮ್ಮಿ ಆಗಿಬಿಡ್ತಾ ಇದೆ, ಹಂಗಾಗಿ ಬೇರೆ ಆರ್ಗನ್ಸ್ಗೆ ಬ್ಲಡ್ ಸಿಕ್ಕೋದು ಕಮ್ಮಿ ಆಗಿ ಶಾಕ್ ಆಗ್ತಾ ಇದೆ. ನ್ಯೂರೋಜೆನಿಕ್ ಶಾಕ್ ಡಿಕ್ರೀಸ್ಡ್ ವೀನಸ್ ರಿಟರ್ನ್ ಡ್ಯೂ ಟು VMC ಡಿಪ್ರೆಷನ್. ಅಂಡ್ ಇದಕ್ಕೆ ಅರ್ಥ ಏನಂದ್ರೆ, ಆಕ್ಚುಲಿ ಒಂದು ಸೆಂಟರ್ ಇರ್ತದೆ VMC ಸೆಂಟರ್, ವೆಸೋಮೋಟರ್ ಸೆಂಟರ್ ಅನ್ನೋ ಒಂದು ಬ್ರೈನಲ್ಲಿ ಇರ್ತದೆ. ಅದರಿಂದ ಏನಾಗ್ತದೆ, ರೆಸ್ಪಿರೇಷನ್ನು, ಹಾರ್ಟ್ ಫಂಕ್ಷನಿಂಗ್ ಅವೆಲ್ಲ ಕಂಟ್ರೋಲ್ ಮಾಡ್ತಾ ಇರ್ತದೆ. ಯಾವಾಗ ಅದು ಆ ಸ್ಪಾಟ್ ಡಿಪ್ರೆಸ್ ಆಗಿಬಿಡ್ತದೆ ಅವಾಗ ಏನಾಗ್ಬಿಡ್ತದೆ, ವೀನಸ್ ರಿಟರ್ನು ಡಿಪ್ರೆಸ್ ಆಗ್ತದೆ. ವೀನಸ್ ರಿಟರ್ನ್ ಹಾರ್ಟ್ ಕಮ್ಮಿ ಆಯ್ತನ್ನ ಕಮ್ಮಿ ಕಾರ್ಡಿಯಾಕ್ ಔಟ್ಪುಟ್, ಕಮ್ಮಿ ಕಾರ್ಡಿಯಾಕ್ ಔಟ್ಪುಟನ್ನ ಆರ್ಗನ್ಸ್ಗೆಲ್ಲ ಬ್ಲಡ್ ಹೋಗೋದಿಲ್ಲ, ಶಾಕ್ ಅಲ್ಲಿ ಹೋಗ್ತಾವೆ. ಆನಫೈಲಾಕ್ಟಿಕ್ ಶಾಕ್, ಆನಫೈಲಾಕ್ಟಿಕ್ ಶಾಕ್ ಅಲ್ಲಿ ಮೇನ್ ಪ್ರಾಬ್ಲಮ್ ಏನನ್ನ, ಇವೆಲ್ಲ ಹಿಸ್ಟಮಿನ್ ಇವೆಲ್ಲ ರಿಲೀಸ್ ಆಗಿಬಿಡ್ತಾವೆ. ಅವು ರಿಲೀಸ್ ಆಗಿದಾಗ ವ್ಯಾಸೋಡೈಲೇಷನ್ ಆಗಿಬಿಡ್ತದೆ, ಮೀನ್ಸ್ ಬ್ಲಡ್ ವೆಸಲ್ಸ್ ಎಲ್ಲ ಡೈಲೇಟ್ ಆಗಿಬಿಡ್ತಾವೆ, BP ಬಿದ್ದೋಗ್ತದೆ. ಬಿದ್ದೋಗಿದ ಮೇಲೆ ವೀನಸ್ ರಿಟರ್ನ್ ಕಮ್ಮಿ ಆಗಿಬಿಡ್ತದೆ ಹಾರ್ಟಿಗೆ, ಮತ್ತು ಸೇಮ್ ಕಾರ್ಡಿಯಾಕ್ ಔಟ್ಪುಟ್ ಕಮ್ಮಿ ಆಗ್ತದೆ, ಆರ್ಗನ್ಸ್ಗೆಲ್ಲ ಬ್ಲಡ್ ಸಿಕ್ಕೋದಿಲ್ಲ, ಅವೆಲ್ಲ ಶಾಕ್ ಅಲ್ಲಿ ಹೋಗ್ಬಿಡ್ತಾವೆ. ಸೊ ನಾವು ಇದರಲ್ಲಿ ಹೈಪೋವಲಿಮಿಕ್ ಶಾಕ್ ಒಂದು, ಸೆಪ್ಟಿಕ್ ಶಾಕ್ ಒಂದು ಡೀಟೇಲ್ ಆಗಿ ನೋಡ್ತೀವಿ. ಸೊ ಬಾಕಿದೆಲ್ಲ ನಾ ಹೇಳಿನಿ ಪಾಯಿಂಟ್ಸ್, ಕೇಳಿದ್ರೇನು ಆ ಪಾಯಿಂಟ್ಸ್ ಬರೆದು ಬಿಟ್ಟ ಸಾಕು. ಸೊ ಶಾಕ್ ಡ್ಯೂ ಟು ಬ್ಲಡ್ ಲಾಸ್, ವಾಟರ್ ಲಾಸ್ ಆರ್ ಫ್ಲೂಯಿಡ್ ಲಾಸ್ಗೆ ನಾವೇನಂತೀವಿ, ಹೈಪೋವಲಿಮಿಕ್ ಶಾಕ್. ಸೊ ಬ್ಲಡ್ ಲಾಸ್, ವಾಟರ್ ಲಾಸ್ ಎಲ್ಲ ಆಗಿದಾಗ ಡಿಹೈಡ್ರೇಷನ್ ಆಗ್ತದೆ, ಅದಕ್ಕೆ ಡಿಹೈಡ್ರೇಷನ್ ಆಗಲಿಕ್ಕೆ ಬಿಡಬಾರ್ದು, ತುಂಬ ನೀರು ಕುಡಿತಾನೆ ಇರ್ರಿ ಅಂತ ಹೇಳ್ತಾರೆ, ಅದರ್ವೈಸ್ ದೆಲ್ ಗೋ ಇನ್ ಟು ಶಾಕ್. ಕಾಸಸ್ ಆಲ್ರೆಡಿ ನೋಡಿವಿ, ಆನಾಲೂ ನಾ ಇಲ್ಲಿ ಬರೆದಿನಿ, ಹೆಮರೇಜ್, ಡೈರಿಯಾ, ವಾಮಿಟಿಂಗ್, ಬರ್ನ್ಸ್ ಆ್ಯಂಡ್ ಟ್ರಾಮಾ. ಪ್ಯಾಥೋಫಿಸಿಯಾಲಜಿ, ಸೇಮ್ ಪ್ಯಾಥೋಫಿಸಿಯಾಲಜಿ ವಿಚ್ ಇಸ್ ಆಲ್ರೆಡಿ ಎಕ್ಸ್ಪ್ಲೇನ್ಡ್. ಸೈನ್ಸ್ ಏನಿರ್ತಾವೆ, ರ್ಯಾಪಿಡ್ ವೀಕ್ ಪಲ್ಸ್ ಇರ್ತದೆ, ಥರ್ಸ್ಟಿ ಆ್ಯಂಡ್ ಡ್ರೈ ಮೌತ್ ಇರ್ತದೆ, ಸ್ಕಿನ್ ತುಂಬ ಕೂಲ್ ಮೀನ್ಸ್ ಕೈಕಾಲೆಲ್ಲ ತಂಪಿರ್ತಾವೆ. ಇಫ್ ದಿಸ್ ಶಾಕ್ ಇಸ್ ನಾಟ್ ಟ್ರೀಟೆಡ್ ಇಮಿಡಿಯೇಟ್ಲಿ ಇಟ್ ಪ್ರೋಗ್ರೆಸಸ್ ಟು ಮಲ್ಟಿ ಆರ್ಗನ್ ಫೇಲಿಯರ್ಸ್ ಆರ್ ಮೇನ್ ಆರ್ಗನ್ಸ್ ಫೇಲ್ ಆಗಿಬಿಡ್ತಾವೆ ಲೈಕ್ ಕಿಡ್ನಿ ಆ್ಯಂಡ್ ಹಾರ್ಟ್ ಆ್ಯಂಡ್ ಡೆತ್ ಮೇ ಎನ್ಶ್ಯೂ, ಮೀನ್ಸ್ ಡೆತ್ ಆಗ್ಬೋದು. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಸೆಪ್ಟಿಕ್ ಶಾಕ್. ಸೆಪ್ಟಿಕ್ ಶಾಕ್, ಸೆಪ್ಟಿಕ್ ಅಂದ್ರೆ ಏನು, ಇಲ್ಲಿ ಇನ್ಫೆಕ್ಷನ್ ಆಗ್ತಾ ಇದೆ, ಎಕ್ಸ್ಪೆಷಲಿ ಗ್ರಾಮ್ ನೆಗೆಟಿವ್ ಅಲ್ಲಿ ನೋಡ್ಬೋದು, ಗ್ರಾಮ್ ನೆಗೆಟಿವ್ ಅನಿರೋಬಿಕ್ ಅಲ್ಲಿ ತುಂಬ ಕಾಮನ್ ಇದು. ಸೊ ಸಿವಿಯರ್ ಸೆಪ್ಸಿಸ್ ಏನಾಗ್ಬಿಡ್ತಿದೆ, ಈ ಬ್ಯಾಕ್ಟೀರಿಯಾ ಅನ್ನೋದು ಟಾಕ್ಸಿನ್ಸ್ ರಿಲೀಸ್ ಮಾಡಿಬಿಡ್ತಿದೆ, ಟಾಕ್ಸಿನ್ಸ್ ಆರ್ ರಿಲೀಸ್ಡ್ ಬೈ ಬ್ಯಾಕ್ಟೀರಿಯಾ. ಇದು ಈಗ ಇಲ್ಲಿ ಇದು ಫಸ್ಟ್ ವೇ. ಆ ಟಾಕ್ಸಿನ್ಸ್ ಏನು ಮಾಡ್ತಾವೆ, ಕ್ಲಾಟಿಂಗ್ ಫ್ಯಾಕ್ಟರ್ಸ್ ನಮ್ಮ ಬ್ಲಡ್ಡಲ್ಲಿ ಇರ್ತಾವೆ, ಆ ಕ್ಲಾಟಿಂಗ್ ಫ್ಯಾಕ್ಟರ್ಸ್ಗೆ ಟ್ರಿಗರ್ ಮಾಡಿಬಿಡ್ತಾವೆ. ಒಂದು ಕ್ಲಾಟಿಂಗ್ ಫ್ಯಾಕ್ಟರ್ ಟ್ರಿಗರ್ ಆಯ್ತನ್ನ ಬೇರೆ ಕ್ಲಾಟಿಂಗ್ ಫ್ಯಾಕ್ಟರ್ಸ್, ಅದು ಒಂದು ಇದು ಕ್ಯಾಸ್ಕೇಡ್ ಸಿಸ್ಟಮ್, ನೆಕ್ಸ್ಟ್ದು ಟ್ರಿಗರ್ ಹಾಕ್ಕೊಂತ ಹೋಗ್ತದೆ. ಟ್ರಿಗರ್ ಹಾಕ್ಕೊಂಡು ಹೋಗಿ ಕ್ಲಾಟ್ಸ್ ಫಾರ್ಮ್ ಆಗಿಬಿಡ್ತಾವೆ. ಮೈಕ್ರೋಥ್ರೋಂಬೈ ಅನ್ನ ಸಮಥಿಂಗ್ ಲೈಕ್ ಅ ಕ್ಲಾಟ್. ಮೈಕ್ರೋಥ್ರೋಂಬೈ ಇನ್ ಬ್ಲಡ್ ವೆಸಲ್ಸ್ ಆಫ್ ಮೇಜರ್ ಆರ್ಗನ್ಸ್ ಕಿಡ್ನಿ ಹಾರ್ಟ್ ಅಲ್ಲೆಲ್ಲ ಕ್ಲಾಟ್ಸ್ ಫಾರ್ಮ್ ಆಗಿಬಿಡ್ತಾವೆ. ಕ್ಲಾಟ್ಸ್ ಫಾರ್ಮ್ ಆಗಿಬಿಟ್ಟ ಏನಾಗ್ಬಿಡ್ತದೆ, ಬ್ಲಡ್ ಸಪ್ಲೈ ಆ ಆರ್ಗನ್ಸ್ಗೆ ಕಮ್ಮಿ ಆಗಿಬಿಡ್ತದೆ. ಸೊ ಪರ್ಫ್ಯೂಷನ್ ಟು ದ ಮೇಜರ್ ಆರ್ಗನ್ಸ್ ವಿಲ್ ಬಿ ಅಫೆಕ್ಟೆಡ್. ಸೊ ಮಲ್ಟಿ ಆರ್ಗನ್ ಫೇಲಿಯರ್ ಆಗಿ ಡೆತ್ ಆಗಿಬಿಡ್ತದೆ. ಸೊ ಇದು ಒಂದು ವೇ. ಆ ನೆಕ್ಸ್ಟ್ ವೇ ಏನು, ಈ ಟಾಕ್ಸಿನ್ಸ್ ಏನು ಮಾಡ್ತಾವೆ, ಈ ಟಾಕ್ಸಿನ್ಸು ಕೆಮಿಕಲ್ ಮೀಡಿಯೇಟರ್ಸ್ಗೆ ಅವು ಇನಿಷಿಯೇಟ್ ಮಾಡ್ತಾವೆ. ಆ ಕೆಮಿಕಲ್ ಮೀಡಿಯೇಟರ್ಸ್ ಹೋಗಿ ವೆಸಲ್ಸ್ ಮೇಲೆ ಆ್ಯಕ್ಟ್ ಮಾಡಿ ವ್ಯಾಸೋಡೈಲೇಷನ್ ಕಾಸ್ ಮಾಡ್ತಾವೆ. ವೆಸಲ್ ವ್ಯಾಸೋಡೈಲೇಟ್ ಆ ವೆಸಲ್ ದೊಡ್ಡಗಾಗ್ಬಿಟ್ಟಿದೆ ಅಂದರೆ ಪ್ರೆಷರ್ ವೆಸಲ್
ಮಧ್ಯದಲ್ಲಿ ಬಿದ್ದೋಗ್ತದೆ, ಮೀನ್ಸ್ ಬಿ ಪಿ ಕಮ್ಮಿ ಆಗ್ತದೆ. ಬಿ ಪಿ ಕಮ್ಮಿ ಆಗ್ತದನ್ನ ವೀನಸ್ ರಿಟರ್ನ್ ಟು ಹಾರ್ಟ್, ನಾ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಕಮ್ಮಿ ಆಗ್ತದೆ. ವೀನಸ್ ರಿಟರ್ನ್ ಟು ಹಾರ್ಟ್ ಕಮ್ಮಿ ಆಯ್ತನ್ನ ಕಾರ್ಡಿಯಕ್ ಔಟ್ಪುಟ್ ಕಮ್ಮಿ ಆಗ್ತದೆ, ಬ್ಲಡ್ ಆರ್ಗನ್ಸ್ಗೆ ಹೋಗೋದು ಕಮ್ಮಿ ಆಗಿಬಿಟ್ಟು ಶಾಕ್ ಆಗಿಬಿಡ್ತದೆ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಏನನ್ನ, ಈಗ ಮೈಕ್ರೋ ಥ್ರೋಂಬೈ ಡಿಫ್ರೆಂಟ್ ವೆಸಲ್ಸ್ ಅಲ್ಲಿ ಫಾರ್ಮ್ ಆಗಿಬಿಟ್ಟವು. ಮೀನ್ಸ್ ಥ್ರೋಂಬೈ ಅಂದ್ರೆ ಕ್ಲಾಟ್ಸ್. ಸೊ ನಮ್ಮ ಬ್ಲಡ್ ಅಲ್ಲಿ ಇರೋ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಎಲ್ಲ ಯೂಸ್ ಆಗಿಬಿಟ್ಟವು. ಯಾವಾಗ ನಮ್ಮ ಬ್ಲಡ್ ಅಲ್ಲಿ ಎಲ್ಲ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಯೂಸ್ ಆಗಿಬಿಡ್ತಾವೋ ಅವಾಗ ಇನ್ನೊಂದು ಸಿಸ್ಟಮ್ ಟ್ರಿಗರ್ ಆಗಿಬಿಡ್ತದೆ. ಒನ್ಸ್ ಕೋಗುಲೇಷನ್ ಫ್ಯಾಕ್ಟರ್ಸ್ ಆರ್ ಯೂಸ್, ಫೈಬ್ರಿನೋಲೈಸಿಸ್ ವಿಲ್ ಬಿ ಟ್ರಿಗರ್ಡ್, ಅದು ಟ್ರಿಗರ್ ಈಸ್ ಆಕ್ಟಿವೇಟೆಡ್. ಆನಂತರ ಏನಾಗ್ಬಿಡ್ತಾವ, ಬ್ಲೀಡಿಂಗ್ ಆಲ್ಸೋ ಅಕರ್ಸ್ ಇನ್ ಮೇಜರ್ ಆರ್ಗನ್ಸ್. ಅದಕ್ಕೆ ಅರ್ಥ ನಾ ಈಗ ತೋರಿಸ್ತೀನಿ ನಿಮಗೆ ಚೆನ್ನಾಗಿ ಅರ್ಥ ಆಗ್ತಿದ್ದ ಡೈಗ್ರಾಮ್ ಅಲ್ಲಿ. ಇದು ಹ್ಯೂಮನ್ ಬಾಡಿ, ಇದು ಹ್ಯೂಮನ್ ಬಾಡಿ. ಸೊ ನಾ ಇಲ್ಲಿ ಒಂದೊಂದಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಬ್ಯಾಕ್ಟೀರಿಯಾ, ಏನಿದು ಬ್ಯಾಕ್ಟೀರಿಯಾ, ಹಾಂ ಗ್ರಾಮ್ ನೆಗೆಟಿವ್ ಅನ್ ಇಟ್ಕೋರಿ. ಇದು ಟಾಕ್ಸಿ ಬಾಡಿಯಲ್ಲಿ ಬಂದು ಟಾಕ್ಸಿನ್ಸ್, ಇವೇನಿವು ಟಾಕ್ಸಿನ್ಸ್, ಇದು ಟಾಕ್ಸಿನ್ಸ್ ರಿಲೀಸ್ ಮಾಡಿದೆ. ಈ ಟಾಕ್ಸಿನ್ಸ್ ಫಸ್ಟ್ ಏನು ಮಾಡ್ತಾ ಇದ್ದಾವೆ ಇಲ್ಲಿ ಈ ಟಾಕ್ಸಿನ್ಸ್, ಇವೇನಿವು ಕೋಗುಲೇಟಿಂಗ್ ಫ್ಯಾಕ್ಟರ್ಸ್, ಏನಿವು ಕೋಗುಲೇಷನ್ ಫ್ಯಾಕ್ಟರ್ಸ್. ಸೊ ಈ ಕೋಗುಲೇಟಿಂಗ್ ಫ್ಯಾಕ್ಟರ್ಸ್ಗೆ ಟ್ರಿಗರ್ ಮಾಡಿಬಿಡ್ತಾ ಇದ್ದಾವೆ. ಇವು ಟ್ರಿಗರ್ ಆಗಿದಾಗ ಬ್ಲಡ್ ವೆಸಲ್ಸ್ ಟು ಇಂಪಾರ್ಟೆಂಟ್ ಆರ್ಗನ್ಸ್ ಅಲ್ಲಿ ಹಿಂಗೆ ಕ್ಲಾಟ್ಸ್ ಫಾರ್ಮ್ ಆಗ್ತಾ ಇದ್ದಾವೆ. ಕ್ಲಾಟ್ ಅಂದರೆ ಹೆಂಗಿರ್ತದೆ ನೋಡ್ರಿ, ಒಳಗಡೆ ಫೈಬರ್ಸ್ ಥರ ಇರ್ತದೆ. ದೇರ್ ವಿಲ್ ಬಿ ಇಂಟರ್ಟ್ವಿಂಗ್ಲಿಂಗ್ ಬಿಟ್ವೀನ್ ದೀಸ್ ಫೈಬರ್ಸ್, ಅವಾಗ ಅದು ಕ್ಲಾಟ್ ಆಗ್ತದೆ. ಒಂದು ಫೈಬರ್ ಟೈಪ್ ಆಗಿ ಅದು ಇಂಟರ್ಟ್ವಿಂಗ್ಲಿಂಗ್ ಆಗಿ ಕ್ಲಾಟ್ ಆಗ್ತದೆ. ಸೊ ಯಾವಾಗ ಈ ಕ್ಲಾಟ್ಸ್ ಆಗಿಬಿಡ್ತಾವೆ, ಸೊ ಈ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಒಂದು 1000 ಇದಾವಪ್ಪ ಅಂತ ಇಟ್ಕೊರಿ ಬಾಡಿಯಲ್ಲಿ, ಇವು ಎಲ್ಲ 1000 ಯೂಸ್ ಆಗಿಬಿಡ್ತಾವೆ. ಎಲ್ಲ 1000 ಯೂಸ್ ಆಗಿಬಿಟ್ಟ ಈಗ ಎಲ್ಲಿ ಯಾವುದು ಮೈನರ್ ಇಂಜುರಿ ಆಗಿದೆ ಅಂತ ಇಟ್ಕೊರಿ, ಇಲ್ಲಿ ಕಿಡ್ನಿ ಬಿಕಾಸ್ ಆಫ್ ಸ್ಟೋನ್ ಏನೋ, ಅವಾಗ ನಾವು ಅಲ್ಲಿ ಬ್ಲೀಡಿಂಗ್ ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ನಮ್ಮ ಹತ್ರ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇಲ್ಲ, ಇಲ್ಲಿ ಯೂಸ್ ಆಗಿಬಿಟ್ಟವು. ಸೊ ಇಲ್ಲಿ ಬ್ಲೀಡಿಂಗ್ ಸಿಕ್ಕಾಪಟ್ಟು ಜಾಸ್ತಿ ಆಗ್ತದೆ. ಇಲ್ಲನ ನೋಸಲ್ಲಿ ಯೂಶ್ವಲಿ ನೋಸಲ್ಲಿ ಮ್ಯೂಕಸ ಏನಾವುದು ಡ್ಯಾಮೇಜ್, ಸಣ್ಣದು ಡ್ಯಾಮೇಜ್ ಆಗಿದೆ ಅನ್ನಲೂ ಬ್ಲೀಡಿಂಗ್ ತುಂಬ ಜಾಸ್ತಿ ಆಗಿಬಿಡ್ತದೆ. ಆನಂತರ ಏನಾಗ್ಬಿಡ್ತದೆ, ಈ ಕ್ಲಾಟ್ ಫಾರ್ಮ್ ಆಗಿದ್ದಕ್ಕೆ ಫೈಬ್ರಿನೋಲೈಟಿಕ್ ಸಿಸ್ಟಮು ಇನಿಷಿಯೇಟ್ ಆಗಿಬಿಟ್ಟಿವೆ. ಇವೆಲ್ಲ ಫೈಬ್ರಿನೋಲೈಟಿಕ್ಸ್, ಇವು ಬಂದು ಏನು ಮಾಡ್ತಾವೆ, ಈ ಕ್ಲಾಟ್ಗೆ ಈ ಫೈಬ್ರಿನ್ ಹಿಂಗೆ ಇಂಟರ್ಟ್ವಿಂಗಲ್ ಆಗಿದೆ ಎಲ್ಲ ಬಿಚ್ಚಿಬಿಡ್ತಾವೆ. ಬಿಚ್ಚಿಬಿಟ್ಟು ಕ್ಲಾಟ್ಗೆ ನಾರ್ಮಲಿ ಡೈಜೆಸ್ಟ್ ಮಾಡಿಬಿಟ್ಟು ಮತ್ತು ಫ್ಲೋ ರೆಸ್ಟೋರ್ ಮಾಡ್ತಾವೆ. ಅದು ನಾರ್ಮಲ್ ನಮ್ಮ ಬಾಡಿಯಲ್ಲಿ ಆಗೋದು. ಸೊ ಈ ಸಿಸ್ಟಮು ಇನಿಷಿಯೇಟ್ ಆಗ್ತದೆ. ಸೊ ಹಿಂಗೆ ಬ್ಲೀಡಿಂಗ್ ಆಗುವಾಗ ನಾವು ಇದು DIC ಹೋಗಿಬಿಟ್ಟಿದೆ ಅಂತೀವಿ, ಡಿಸಮಿನೇಟೆಡ್ ಇಂಟ್ರಾವ್ಯಾಸ್ಕ್ಯುಲರ್ ಕೋಗುಲೇಷನ್. ಸೊ ಆ ಕಂಡೀಷನಲ್ಲಿ ಹಿಂಗೆ ಬ್ಲೀಡಿಂಗು ಆಗಿಬಿಡ್ತದೆ. ಇದು ಒಂದು. ನೆಕ್ಸ್ಟ್ ಏನು, ಈ ಟಾಕ್ಸಿನ್ಸ್ ಕೆಮಿಕಲ್ ಮೀಡಿಯೇಟರ್ಸ್ಗೂ ಇನಿಷಿಯೇಟ್ ಮಾಡ್ಬೋದು. ಈ ಕೆಮಿಕಲ್ ಮೀಡಿಯೇಟರ್ಸ್ ವೆಸಲ್ಸ್ ಮೇಲೆ ಆ್ಯಕ್ಟ್ ಮಾಡಿ ವ್ಯಾಸೋಡೈಲೇಷನ್ ಮಾಡಿ BP ಕಮ್ಮಿ ಮಾಡಿ, ವೀನಸ್ ರಿಟರ್ನ್ ಕಮ್ಮಿ ಮಾಡಿ, ಕಾರ್ಡಿಯಕ್ ಔಟ್ಪುಟ್ ಕಮ್ಮಿ ಮಾಡಿ, ಮತ್ತು ಬ್ಲಡ್ ಟು ವೇರಿಯಸ್ ಆರ್ಗನ್ಸ್ ಇಸ್ ಡಿಕ್ರೀಸ್. ಸೊ ದಿಸ್ ಈಸ್ ಅಬೌಟ್ ದ ಸೆಪ್ಟಿಕ್ ಶಾಕ್. ಆನಫೈಲಾಕ್ಟಿಕ್ ಶಾಕ್ ಕೇಳಿದ್ರೂ ಆಲ್ರೆಡಿ ನಾನು ಬರೆದಿಲ್ಲ, ಬಟ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಅದೇ ಪ್ರಕಾರ. ಪ್ಯಾಥೋಫಿಸಿಯಾಲಜಿ ನಿಯರ್ಲಿ ಸೇಮ್ ಫಾರ್ ಎವ್ರಿ ಒನ್.